ಹಾಯ್ ಎಲ್ಲರಿಗೂ, ನಿಮಿ ಫುಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪಡವಲಕಾಯಿ ಮಸಾಲೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಬೇಕಾಗುವ ಪದಾರ್ಥಗಳು ಪಡವಲಕಾಯಿ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ರುಚಿಗೆ, ಟೊಮ್ಯಾಟೊ, ಹಾಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಪದಾರ್ಥಗಳು. ಈಗ ಒಂದು ಮಿಕ್ಸಿಗೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ತೆಂಗಿನಕಾಯಿ, ಚಕ್ಕೆ, ಲವಂಗ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಈ ಪದಾರ್ಥಗಳನ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ನಾನು ತೋರಿಸ್ದಂಗೆ ಈಗ ಪೇಸ್ಟ್ ಮಾಡ್ಕೊಬೋದು. ಈಗ ನಾನು ಟೊಮೆಟೊ ಹಾಕ್ತಿದ್ದೀನಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಮಸಾಲೆ ರೆಡಿ ಆಗಿದೆ. ಕುಕ್ಕರ್ಗೆ ಈಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಜೀರಿಗೆ ಹಾಕಿ ಅದು ಚಟ್ಪಟ ಅಂದಮೇಲೆ ಈರುಳ್ಳಿ, ಕರಿಬೇವನ್ನ ಹಾಕಿದ್ದೀನಿ. ಈಗ ಪಡವಲಕಾಯಿ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈಗ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕಿದ ನಂತರ ಕಡಲೆಬೇಳೆ, ಧನಿಯಾ ಪುಡಿ, ಖಾರದ ಪುಡಿ ಹಾಗೂ ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಈಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಸಲ್ನ ಬಿಡೋಣ. ಈಗ ಮಸಾಲೆ ಸಾರು ರೆಡಿಯಾಗಿದೆ, ಬನ್ನಿ ನೋಡೋಣ. ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ, ಸಾರು ಚೆನ್ನಾಗಾಗಿದೆ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ತುಂಬ ರುಚಿಕರವಾದ ಪಡವಲಕಾಯಿ ಮಸಾಲ ಸಾರು ರೆಡಿಯಾಗಿದೆ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.